ಮಂತ್ರಿನೇ ಹೇಳಿದ್ರು, ಅವಾಗ ಮಂತ್ರಿ ಆಗಿದ್ರು ಅವರು ಹೇಳಿದ್ರು ನಮಗೆ ಇದು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅವ್ರು ಹೇಳಿದ್ರು ನಾವು ಕೊಟ್ಟ ಮೇಲೆ ಕೊಟ್ಟವನ್ ಅದೇನೋ ಹೇಳ್ತಾರಲ್ಲ ಕೋಡಂಗಿ ಈಸ್ಕೊಂಡವನ್ ಈರ್ಭದ್ರ, ನಾವು ಕೊಟ್ಬಿಟ್ಟಿದ್ರಿ. ನನಗೂ ಫೋನ್ಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಇದ್ದವರು ಎಲ್ಲರೂ ಮಾತಾಡಿದ್ದೀನಿ, ಕೊಟ್ಬಿಟ್ಟಿದ್ರಿ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ನನಗೇನಪ್ಪ ಈ ಸಂಬಂಧ, ನಾನು ಮುಖ್ಯಮಂತ್ರಿಯಾಗಿ ಹಣ ಕೊಟ್ಬಿಟ್ಟಿದ್ದೀನಿ, ನನಗೇನು ಸಂಬಂಧ ಇದ್ರ ಬಗ್ಗೆ, ನಾನು ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ನಾನು ಸೈನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ. ಅಧ್ಯಕ್ಷರೇ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆನೂ ಒಪ್ಕೊಳಲ್ಲ ನಂದು ಅಂತ, ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಕೊಳಲ್ಲ, ಸಿಎಂ ಅವರು ಒಪ್ಕೊಳಲ್ಲ ಇದು ನಮ್ದು ಅಂತ. ಅಂದ್ರೆ ಒಬ್ಬರು ಒಬ್ಬರ ಮೇಲೆ ಆಗ್ತಾ ಇದ್ದಾರೆ, ನಮಗ್ ಬರಲ್ಲ, ನಿಮ್ದು 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 ಅಂತೇಳಿ. ಹಿಂದೆ ಜಯನಗರದಲ್ಲಿ ಒಂದು ಕೇಸ್ ಆಗಿತ್ತು ಮುಖ್ಯಮಂತ್ರಿಗಳ, ಒಂದು 10 ವರ್ಷದಿಂದ ಕೇಸ್ ಆಗಿತ್ತು. ರಾತ್ರಿ ಬೀಟ್ ಪೊಲೀಸ್ ಹೋಗಿದ್ದ, ಬೀಟ್ ಪೊಲೀಸ್ ಬೀಟ್ ಮಾಡ್ತಾ ಇದ್ದ, ರಾತ್ರಿ 2 ಗಂಟೆಯಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟು ಫುಟ್ಪಾತ್ ಅಲ್ಲಿ ಹಾಕ್ಬಿಟ್ಟಿದ್ದ ಹೆಣನ. ಬೀಟ್ ಪೊಲೀಸ್ ಫೋನ್ ಮಾಡ್ದ ಇನ್ಸ್ಪೆಕ್ಟರ್ಗೆ, ಎಬ್ಬರ್ಸಿ ಸಾರ್ ಕೊಲೆ ಆಗ್ಬಿಟ್ಟೈತೆ, ಏನ್ ಮಾಡೋ ಸರ್ ಅಂತ. ಲೇ ಯಾಕೋ ನನ್ನ ನಾಳೆ ಬರ್ತೈತೆ, ನನ್ನ ಕಮಿಷನರ್ ಕರೀತಾರೆ ಡಿಜಿ ಅಂದ್ರೆ, ಕೊಲೆ ಕೇಸ್ ಆದ್ರೆ ತಿಂಗಳು ತಿಂಗಳು ರಿವ್ಯೂ ಮಾಡಿ ರಿಪೇರಿ ಮಾಡ್ತಾರೆ ಇವ್ರಿಗೆ, ಯಾರು ಕಮಿಷನರ್ ಎಲ್ಲರೂ ಕೂಡ. ಅದು ಅವನು ಎಲ್ಲ ಪೂರ್ತಿ ಆಗೋವರೆಗೂ ಎವ್ರಿ ಮಂತ್ ರಿವ್ಯೂ ಮಾಡ್ತಾರೆ, ನನಗೂ ಗೊತ್ತಿದೆ. ಅವನೇನು ಹೇಳ್ದ ಇನ್ಸ್ಪೆಕ್ಟರು, ಲೇ ಆ ಪಕ್ಕದ ರೋಡ್ ಯಾರ್ದು ಅಂತ. ಸರ್ ಅದು ಜೆ ಪಿ ನಗರಕ್ಕೆ ಬರ್ತೈತೆ ಅಂತ, ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಡ್ರಿ ಅಂತ. ಶಂಕರಪುರ ಶಕಣ ಅವನ್ ತಗೊಂಡೋಗಿ ಅಲ್ಲಿ ಹಾಕ್ದ. ಆಮೇಲೆ ಆ ಬೀಟೋನು ಆ ಇನ್ಸ್ಪೆಕ್ಟರ್ ಫೋನ್ ಮಾಡ್ದ, ಸರ್ ನಮ್ಮಲ್ಲಿ ಒಂದು ಸತ್ತೋಗ್ಬಿಟ್ಟಿದೆ ಅಂತ. ಸರ್ ಇದು ನಡೆದಿದ್ದ ಘಟನೆ ನಾನು ಹೇಳ್ತಾ ಇರೋದು. ಅವನು ಆ ಇನ್ಸ್ಪೆಕ್ಟರ್ ಹೇಳ್ದ, ಲೇ ಹೆಂಗೋ ನಮ್ಮ ಬಂತು, ಎಷ್ಟೋ ಟೈಮ್ ಅಂದ, 4 ಗಂಟೆ ತಗೊಂಡೋಗಿ ಆ ಸ್ಟೇಷನ್ಗೆ ಆ ದಿಕ್ಕು ಹಾಕು ಅಂತ. ಮತ್ತೆ ಅಲ್ಲಿಗೆ ಬಂತು ಹಣ, ಅಲ್ಲಿಗೆ ಬಂತು. ಈಗ ನಾನೇನು ಹೇಳಿ, ಸಮಾಜ ಕಲ್ಯಾಣ ಇಲಾಖೆ ನಂದಲ್ಲ ಅಂತಾರೆ, ಫೈನಾನ್ಸ್ ಅವರು ನಂದಲ್ಲ ಅಂತಾರೆ, ಸಿಎಂ ನಂದಲ್ಲ ಅಂತಾರೆ. ಪಾಪ ಅವ್ರು ಯಾರೋ ಅವರು ದಲಿತರು ದೂರದಾಗಿ ನಿಂತ್ಕೊಂಡು ಇದು ಯಾರ್ದು ದುಡ್ಡು? ಹಾಗಾದ್ರೆ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ ಸರ್ಕಾರಕ್ಕೆ. ಅದಕ್ಕೆ ಅಧ್ಯಕ್ಷರೇ, ಈ ಹೊಣೆ ಇಲ್ಲದ ಈ ಸರ್ಕಾರ ಇದು ಒಂದ್ ರೀತಿ ಹೊಣೆಯನ್ನ ತಪ್ಪಿಸ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾನು ಮುಗ್ಸಕ್ ಮುಂಚೆ ನಾನು ಹೇಳೋದು, ನನ್ನ ಹಲವಾರು ಪ್ರಶ್ನೆಗಳು ಸರ್ಕಾರಕ್ಕಿದೆ. ತಾವೆಲ್ಲರೂ ಕೂಡ ದಲಿತರ ಚಾಂಪಿಯನ್ನು, ದಲಿತರ ಚಾಂಪಿಯನ್ ಅದು ಹೇಳಬೇಕಾಯ್ತು, ಮರ್ತೆ ನಾನು, ಬೇಜಾರು ಏನಾನು ಗಲಾಟೆ ಆಗ್ಬಿಡ್ತತೆ ಅಂತ ಸುಮ್ಮನೆ ಆದೆ. ತಿರ್ಗಿ ಅದಕ್ಕೆ ನಾನು ರೆಕಾರ್ಡ್ ಕೇಳ್ತೀರಿ, ರೂಲಿಂಗ್ ಪಾರ್ಟಿ ಅದು ಬಂದಿದೆ ಪತ್ರಿಕೆ, ಇದರಲ್ಲಿ ಬಂದ್ಬಿಟ್ಟಿದೆ, ಚಾನೆಲ್ ಅಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕೇಳಿದ್ರೆ ಅದನ್ನ ಚಾನೆಲ್ನ ಕೊಟ್ಬಿಡ್ತೀನಿ ನಾನು, ಚಾನೆಲ್ ರಿಪೋರ್ಟ್ನ. ನಿಮ್ಮ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ನಡೆದಿರೋದು ಘಟನೆ, ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಎಂಎಲ್ಎಗಳೆಲ್ಲ ಸೇರಿ, ನನ್ನ ತಮ್ಮಂದಿರು ಅಣ್ಣಂದಿರು ಇದಾರಲ್ಲಿ, ಅವರೆಲ್ಲ ಮಾತಾಡ್ತಾ ಇದ್ರಂತೆ, ಲೇ ನಾವೆಲ್ಲ ದಲಿತರ ಚಾಂಪಿಯನ್ನು, ದಲಿತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಇರೋದು, ದಲಿತರು ಓಟ್ ಮೇಲೆ ನಾವು ಗೆದ್ದು ಬಂದಿದ್ದೀರಿ, ಈ ಕಳ್ಳರು ಆ ನಿಗಮಕ್ಕೆ ಹೊಡಿಬೇಕಾಯ್ತಾನೋ ಇವರು, ಇನ್ನು ಕೆಟ್ಟ ಕೆಟ್ಟ ಪದ ಹೇಳಿದ್ದಾರೆ ಆ ಟಿವಿಯಲ್ಲಿ ಬಂದಿರೋದು, ಆ ದುಡ್ಡೆ ಹೊಡಿಬೇಕಾಯ್ತ ಈ ಮನೆ ಆಳ್ರು, ನಾಚಿಕೆ ಆಗಲ್ವಾ? ಯಾವ ಮುಖ ಇಟ್ಕೊಂಡು ನಾವು ನೆಕ್ಸ್ಟ್ ಆ ದಲಿತರ ಹತ್ರ ಹೋಗಿ ಓಟ್ ಕೇಳೋಣ ನಾವು, ಯಾವ ಮುಖ ತೋರಿಸೋಣ ಅಂತ ನಿಮ್ ಲಾಂಜಲ್ಲಿ ಮಾತಾಡಿದ್ದಾರೆ. ಅವ್ರು ಇನ್ನೊಂದು ಹೇಳಿದ್ದಾರೆ, ಇದು ನಂದಲ್ಲ, ಆಮೇಲೆ ನನ್ನ ರೆಕಾರ್ಡ್ಗೆ ಹೋಗ್ಬಾರ್ದು ಇದು. ಅವ್ರು ಹೇಳಿದ್ದಾರೆ ಒಡೆಯೋದು ಹೊಡೆದ್ರು, ಆ ಬ್ರಾಹ್ಮಣರ ನಿಗಮ ಆಯ್ತು, ಲಿಂಗಾಯತರ ನಿಗಮ ಆಯ್ತು, ಒಕ್ಕಲಿಗರು ಏನೋ ಪರವಾಗಿಲ್ಲ, ಅವರೆಲ್ಲ ಸಾಹುಕಾರರು ತಡ್ಕಂತಾರೆ, ಒಂದ್ ವರ್ಷ ಬದುಕಂತ ಇದ್ರು, ಈ ಪಾಪ ದಲಿತರು ತಗೊಂಡು ಓಡಿದ್ದಾರೆ, ಇವ್ರ ಮಾನ ಮರ್ಯಾದೆ ಇದೆ ಅಂತ ಆಡಳಿತ ಪಕ್ಷದ ಲಾಂಜಲ್ಲೂ ಕೂಡ ಮಾತಾಡ್ತಾರೆ. ನಿಮ್ ಕಲ್ಪನೆನಾ ಇದು? ಇದು ಇವತ್ತಿನ ಈ ವಿಚಾರ ಯಾವುದೋ ರಾಜಕಾರಣ ಅಂತ ಕಲ್ಪನೆ, ಜೈಲಲ್ಲಿ ಅವರಲ್ಲ ಈಗ, ಅಲ್ಲ ಅಲ್ಲ ನಾನು ಅದೇ ಹೇಳಿದೆ, ನಿನ್ನೆ ಹೇಳಿದೆ ನೋಡಿ, ಇಲ್ಲಿ ಲೂಟಿ ಆಗಿರೋದು ದಲಿತರ ನಾನೇ, ಲೂಟಿ ಆಗಿರೋದು ದಲಿತರ ನಾನೇ, ಒಡೆದಿರೋದು ಅದೇ,
ಆದ್ರಿಂದ ನಾನು ಈ ಎಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಜಯಚಂದ್ರ ಅವರೇ, ಇದು ನಮ್ಗೆ ನಮ್ಗೆ ಸಂಬಂಧಪಟ್ಟಿದ್ದ. 324 ನಮ್ಮ MLAಗಳಿಗೆಲ್ಲ ಅವರವ್ರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 100-200 ಜನಕ್ಕೆ ಅವಕಾಶ ಸಿಗ್ತಾ ಇದ್ದಿತ್ತು. ಒಂದು ವರ್ಷದಿಂದ ಕೊಟ್ಟಿಲ್ಲ. ಹಾಕಿಸ್ಲಿ ಅನ್ನೋದು ಜನರ ಪ್ರಾರ್ಥನೆ. ಒಂದು ವರ್ಷದಿಂದ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳೇ, ತಾವು ಈ 187 crore ಈಗ ಸಿಕ್ಕಿಲ್ಲ ಅವ್ರಿಗೆ, ಲ್ಯಾಪ್ಸ್ ಆಗೋಯ್ತು. ಈಗ 187 crore ಯಾರು ಕೊಡ್ತಾರೆ? ದುಡ್ಡು ಒಡ್ಕೊಂಡು ಹೊರಟೋದ್ರು, ತೆಲಂಗಾಣಕ್ಕೆ ಹೊರಟೋಯ್ತು. ಈಗ CM ಅವ್ರು ಕೊಡ್ಬೇಕಲ್ಲ ಅದನ್ನ, ಇಲ್ಲಾಂದ್ರೆ ಅವ್ರ ಪಾಡೇನು? ಸ್ಯಾಂಕ್ಷನ್ ಆಗಿ ಎಲ್ಲ ಅವ್ರು ಕಾಯ್ತಾ ಇದಾರಲ್ಲ, ಅವ್ರ ಪಾಡೇನು? ಇದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಯಾರನ್ನ ಗುರಿ ಮಾಡ್ತೀರಾ? ಯಾರನ್ನ ಸಸ್ಪೆಂಡ್ ಮಾಡ್ತೀರಾ? ಯಾರನ್ನ ಅಮಾನತ್ ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತಾರೆ? ಇದು ಇವತ್ತು ಇರತಕ್ಕಂತ ಪ್ರಶ್ನೆ ಅಧ್ಯಕ್ಷರೇ. ಅದರಿಂದ ಇದು ಯಾರೋ ಒಬ್ಬರ ವಿರೋಧ ಪಕ್ಷದ ನಾಯಕರದಾಗ್ಲಿ ಮುಖ್ಯಮಂತ್ರಿದಾಗ್ಲಿ ಅಲ್ಲ ದುಡ್ಡು. ಇದು ಇಲ್ಲಿರೋಂತ 224 MLA ಕ್ಷೇತ್ರಕ್ಕೂ ತಲುಪಬೇಕಾದಂತ ಹಣ, ಇದು ನಮ್ಮ ಕ್ಷೇತ್ರದ ಮತದಾರರಿಗೆ ತಲುಪಬೇಕಾಗಿರೋ ಹಣ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ವಿನಂತಿಯನ್ನ ನಾನು ಮಾಡ್ತಾ ಇರೋದು, ದುರುಪಯೋಗ ಆಗಿದೆ ಈ ಹಣ. ನಾನು ಈ ಹಣಕ್ಕೆ ಇವತ್ತು ಈ ಅಕ್ರಮ ಕಲ್ಯಾಣಕ್ಕೆ ಹೋಗ್ಬೇಕಾಗಿದ್ದ ಹಣ, ಆ ಜನರ ಬದುಕಿಗೆ ಒಂದು ರೀತಿ ಸರ್ಕಾರ ಕೊಳ್ಳಿ ಇಟ್ಟಂಗಾಯ್ತು. ಇದು ಸರಿಯಾ? ಆ ಜನರ ಹಣಕ್ಕೆ ಕೊಳ್ಳಿ ಇಟ್ರಿ. ಆ ಶೋಷಿತ ದಲಿತ ಜನಾಂಗದವರು ಕಾಡು ಮೇಡುಗಳಲ್ಲಿ ಗುರಿ ಇಲ್ಲದೆ ಅಲಿತಾ ಇದ್ದಾರೆ, ಜೀವ ಜೀವ ಇಟ್ಕೊಂಡು ಗುರಿ ಇಲ್ಲದೆ. ಆ ಕಾಡು ಪ್ರಾಣಿಗಳು ನಾವೆಲ್ಲ ನೋಡ್ತೀವಿ. ನಾನು ಹೋಗಿದ್ದಾಗ ಹೇಳಿದೆ, ಕರಡಿ ಪರ್ಚಿ, ಚಿರತೆ ಪರ್ಚಿ ಸತ್ತಿರೋದನ್ನು ನಾನು ಇದೇ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ. ಅವರ ಹಣನ ಲೂಟಿ ಮಾಡಕ್ಕೆ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬಂತು? ಆ ಹಣನ ಲೂಟಿ ಮಾಡಕ್ಕೆ ನಿಮ್ಗೆ ಹೆಂಗಾದ್ರೂ ಮನಸ್ಸು ಬಂತು? ನೀವು ಅವ್ರ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ರಲ್ಲ, ಅವ್ರ ತಲೆ ಮೇಲೆ ಚಪ್ಪಡಿ ಎಳೆದ್ಬಿಟ್ರಲ್ಲ. ಅಂಬೇಡ್ಕರ್ ಅವರು ಹೇಳ್ತಾರೆ, ತುಳಿತಕ್ಕೆ ಒಳಗಾದಂತ ಜನರನ್ನ ಮೇಲೆ ತರಬೇಕು ಅಂತ, ಅವ್ರನ್ನ ಉದ್ಧಾರ ಮಾಡಬೇಕು. ಆದ್ರೆ ಇಲ್ಲಿ ಉದ್ಧಾರ ಆಗಿಲ್ಲ, ಆ ಹಣ ಎಲ್ಲ ಮೋಜು ಮಸ್ತಿಗೆ ಹೋಗಿದೆ. ಅವರಿಗೆ ಸವಲತ್ತು ಸಿಕ್ಕಿಲ್ಲ, ಅವರಿಗೆ ಒಂದ್ ರೀತಿ ಅವ್ರು ಯಾರು ಕಾಯ್ತಾ ಇದ್ರು ಅವ್ರಿಗೆಲ್ಲ ಒಂಥರ ಚಟ್ಟ ಕಟ್ಟುಬಿಟ್ರಿ ನೀವು. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಸಚಿವರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಆ ಕುಟುಂಬ, ನನಗೂ ಗೊತ್ತಿದೆ ಮುಖ್ಯಮಂತ್ರಿಗಳು ಹೆಂಗೆ ಬಂದರು ಏನು ಅನ್ನೋದು ನನಗೂ ಗೊತ್ತಿದೆ. ಅವ್ರ ಜೀವನ ಚರಿತ್ರೆ ಯಾವ ಸಮುದಾಯದಿಂದ ಬಂದಿದ್ದಾರೆ ಅಂತ ನನಗೆ ಗೊತ್ತಿದೆ, ಯಾವ ಹಳ್ಳಿಯಿಂದನೂ ಬಂದಿದ್ದಾರೆ, ಯಾವ ಬಡತನದಿಂದನೂ ಬಂದಿದ್ದಾರೆ ಅಂತ ನನಗೆ ಗೊತ್ತಿದೆ. ದಯವಿಟ್ಟು ಮುಖ್ಯಮಂತ್ರಿಗಳೇ, ಈ ಎಷ್ಟಿ ಜನಾಂಗದ ಮನೆಗೆ ಹೋಗಿ ನೀವು ಒಂದು ದಿನ ವಾಸ್ತವ್ಯ ಮಾಡಿ, ಒಂದು ದಿನ ವಾಸ್ತವ್ಯ ಮಾಡಿ. ಅವ್ರ ಕಷ್ಟ ಏನು? ಅವ್ರ ಊಟಕ್ಕೆ ಎಷ್ಟು ಅಲಿತಾರೆ? ಜೀವನಕ್ಕೆ ಎಷ್ಟು ಅಲಿತಾರೆ? ಕೂಲಿಗೋಸ್ಕರ, ನಾಲಿಗೋಸ್ಕರ ಬೀದಿ ಬೀದಿ ಸುತ್ತುತ್ತಾರೆ. ಆ ಹಣನ ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಅವ್ರ ಗೋಳು ಗೊತ್ತಾಗ್ತತೆ. ಈ ಕಳ್ಳರು, ಈ ಕದೀಮರು, ಈ ದರೋಡೆ ಕೊಡ್ರು, ಗೂಗಲ್ ಪೇ, ಫೋನ್ ಪೇ, RTGS ಮೇಲೆ ಈ ಹಣನೆಲ್ಲ ಲೂಟಿ ಹೊಡೆದ್ರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಇದು ಯಾವ ಜನಕ್ಕೆ ಸೇರ್ಬೇಕಾಯಿತು ಅಂತ ನಾನು ಹೇಳ್ತಾ ಇದ್ದೆ. ಆ ಜನಗಳಿಗೆ ಆಗಿರತಕ್ಕಂತ ಪಾಡನ್ನ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ನಾನು ಕೂಡ ಒಂದ್ಸರಿ ನಾನು ವಿನಂತಿ ಮಾಡೋ ಅಂಥದ್ದು, ಪತ್ರಿಕೆಯಲ್ಲೂ ಬಂದಿದೆ, ಬೀದಿಗೆ ಬಂದಂತ, ಬೀದಿಗೆ ಬೀಳುವ ಸ್ಥಿತಿಯಲ್ಲಿ ಚಂದ್ರಶೇಖರ್ ಕುಟುಂಬ ಅಂತ, ಬೀದಿಗೆ ಬೀಳುವ ಸ್ಥಿತಿಯಲ್ಲಿ ಚಂದ್ರಶೇಖರ್ ಕುಟುಂಬ ಅಂತ ಬಂದಿದೆ. ನಾನು ಬೆಳಗ್ಗೆ ನಾನು ಫೋನ್ ಮಾಡಿದೆ ಜ್ಞಾನೇಂದ್ರನ್ಗೆ, ಇವ್ರಿಗೆ ಅಲ್ಲಿದ್ದಾರ ಅಂತ. ಆ ಮನೇನು ಬಿಟ್ಟು ಹೊರಟಿದ್ದಾರೆ, ಆ ಮನೆಯಲ್ಲಿ ಇರಕ್ಕಾಗ್ತಾ ಇಲ್ಲ, ಅವ್ರ ಕೈಲಿ ಬದುಕಕ್ಕೂ ಆಗ್ತಾ ಇಲ್ಲ. ಚಿನ್ನು ಚಿನ್ನು ಚೆನ್ನಿ ಚೆನ್ನಿ ಅವ್ರ ಮನೇನೇ ಖಾಲಿ ಮಾಡಿಬಿಟ್ಟಿದ್ದಾರೆ ಚನ್ನಬಸಪ್ಪನವರು. ಅವ್ರ ಮನೇನೇ ಖಾಲಿ ಮಾಡುವ ಅಂದ್ರೆ ಬದುಕಕ್ಕಾಗಲ್ಲ. ಅವ್ರು ಬರ್ತಾ ಇರೋದು 8,000 ಸಂಬಳ, ಕ್ಯಾಶಿಯಲ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, 2 ಮಕ್ಕಳನ್ನ ಓದಿಸ್ಬೇಕು,
ಬೀದಿಗೆ ಬಂದಿದೆ. ಯಾರಿಂದ ಬೀದಿಗೆ ಬಂತು? ಅಧ್ಯಕ್ಷ, ಈ ದಲಿತರ 187 ಕೋಟಿ ಹಣವನ್ನ ಪಕ್ಷದ ನಾಯಕರು ಲೂಟಿ ಮಾಡಿ ಅದರಿಂದ ಚಿನ್ನುವಂತ ಇಬ್ಬರು ಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಮಧು ಬಂಗಾರಪ್ಪನವರು ವಿರೋಧ ಪಕ್ಷದ ಭೇಟಿ ಮಾಡಿದ್ದಾರೆ ಹೋಗಿ. ನಿನ್ನೆಯಿಂದ ತಾಯಿ ಆಮೇಲೆ ಮಾತಾಡೋ ಯಾರು ಅಂತ ಸ್ಪಷ್ಟಪಡಿಸಬೇಕು. ಹೊಸದ ಹೇಳ್ತೀನಿ, ಚಿನ್ನು ಶಾಸಕರ ಹೆಸರನ್ನು ಅಂತ ಇದ್ದಾರೆ. ಚಿನ್ನು ಹಾಗೆ ಕರೆಯುವುದು ನಾವು ಹಾಗೆ ಕರೆಯಲಿಲ್ಲ ನಮ್ಗೆ, ಅದಕ್ಕೆ ಕೇಳಿದೆ. ಆ ಪ್ರಾಣ ಕೊಟ್ಟ ದಲಿತನ ಹೆಸರು ಕರೆಕ್ಟ್ ಕೇಳ್ಕೊಳ್ಳಿ. ಚಿನ್ನು ಯಾರಂತ ಆಮೇಲೆ ಹುಡುಕಿ. ನಾನೇ ಅಣ್ಣ, ಚಿನ್ನು ಅಂತ ಹೇಳ್ತಾರೆ ಯಾರಂತ ಗೊತ್ತಾಗಬೇಕು. ಮಧು ಬಂಗಾರಪ್ಪನವರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ಆ ಹೆಣ್ಮಗಳು ಹೇಳಿರೋದು, ಮಧು ಬಂಗಾರಪ್ಪನವರು ಬಂದು ನಮ್ಮ ಮನೆಗೆ ಸಾಂತ್ವನ ಹೇಳಿದ್ದಾರೆ. ಪರಮೇಶ್ವರ ಅವರು ಬಂದು ಸಾಂತ್ವನ ಹೇಳಿದ್ದಾರೆ ನನಗೆ. ಆ ಹೇಳಿರೋದಕ್ಕೆ ನನ್ಗೆ ಮೆಚ್ಚುಗೆ ಇದೆ. ಅವ್ರು ಹೇಳಿರೋದು ಅವರೇ, ನಾನಲ್ಲ ಹೇಳಿರೋದು, ಆ ಹೆಣ್ಮಗಳು ಹೇಳಿರೋದು ಮೆಚ್ಚುಗೆ ಇದೆ. ಆದರೆ ಇದುವರೆಗೂ ನನಗೆ ಗ್ರ್ಯಾಜ್ಯುಟಿ ಆಗಲಿ ಏನೂ ಆಗಲಿ ಬಂದಿಲ್ಲ. ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ ಅವ್ರು ಹೋಗಿರೋದಕ್ಕೆ. ಇನ್ಯಾರು ಬಂದಿಲ್ಲ ನಾನು ಭೇಟಿ ಮಾಡೋಕ್ಕೆ ಅಂದರೆ ಆಡಳಿತ ಪಕ್ಷದವರು ಯಾರು ಬಂದಿಲ್ಲ. ನನ್ನ ಬದುಕು ಬೀದಿಗೆ ಬಂದಿದೆ, ನನಗೆ ಏನು ಬೇಡ. ಅವರು ಮೊನ್ನೆ ಹೇಳದಂತೆ ಯಾರೋ ಒಬ್ಬ ಬ್ಯಾಂಕ್ ಅಧಿಕಾರಿ ಸುಚಿ ಸ್ಮಿತ ಅಂತ, ಆ ಬ್ಯಾಂಕ್ ಅಧಿಕಾರಿ ಸಿಬಿಐನಲ್ಲಿ ಆಗಿದೆಯಲ್ಲ, ಎಫ್ಐಆರ್ ಆಗಿದೆ ಅವಳ ಮೇಲೆ, ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಅವ್ರ ಮೇಲೆ. ಅವ್ರ ಕಡೆಯವರು ಹೋಗಿದ್ರಂತೆ, ಅಮ್ಮ ನೀನು ನಾವೆಲ್ಲ ನೋಡ್ಕಂತೀರಿ, ಅವ್ರ ಬೇಲ್ಗೆ ನೀವು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಲೆಟರ್ ಕೊಡಿ ಅಂತ ಕೇಳಿದ್ರಂತೆ. ಬೇಲ್ಗೆ ನಿಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಕೊಡಿ ಅಂತ. ಅದಕ್ಕೆ ಆ ಅಮ್ಮ ಹೇಳಿದ್ದಾರೆ, ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ ನ್ಯಾಯ ಪಡೆಯುತ್ತೇನೆ, ಯಾವುದೇ ಸಹಿಯನ್ನು ಹಾಕುವುದಿಲ್ಲ ಅಂತ ವಾಪಸ್ ಕಳಿಸಿದಾಳು. ಅಂದ್ರೆ ಎಷ್ಟು ನೊಂದಿರ್ಬೇಕಾ ಹೆಣ್ಣುಮಗಳು. ನಾನು ಸರ್ಕಾರನ ಕೇಳೋದು, ನಮ್ಮ ಮನೆಯಲ್ಲಾಗಿದ್ರೆ, ನಿಮ್ಮ ಮನೆಯಲ್ಲಿ ಈ ತರ ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದ್ರೆ, ಅಪರಾಧ ಮಾಡಿಲ್ಲ, ದುಡ್ಡು ಹೊಡೆದಿಲ್ಲ, ಲೂಟಿ ಹೊಡೆದಿಲ್ಲ, ಏನು ಮಾಡಿಲ್ಲ, ಅನ್ಯಾಯವಾಗಿ ಸಾವಾದರೆ, ನಿಮ್ಮ ಮನೆಯಲ್ಲಾಗಿದ್ರೆ, ನಮ್ಮನೆಯಲ್ಲಿ ನಮ್ಮ ಅಕ್ಕನೋ ತಂಗಿಗೋ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ? ನಾವೆಲ್ಲ ಸುಮ್ಮನೆ ಇರ್ತಾ ಇದ್ರ? 187 ಕೋಟಿ ಅವನು ಸತ್ತಿಲ್ಲ, ಪ್ರಾಣ ತ್ಯಾಗ ಮಾಡಿಲ್ಲ ಅಂತ, ತ್ಯಾಗ ಅಂತ ಹೇಳ್ತಾ ಇದ್ದೀನಿ. ಮಾಡಿಲ್ಲ ಅಂದ್ರೆ 187 ಕೋಟಿಗೆ ಬಿಲ್ ತಯಾರು ಮಾಡಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗ ಫಿಲ್ ಮಾಡಿಬಿಟ್ಟಿದ್ರು ಅವರು. ಅವನು ಅವಮಾನಕ್ಕೆ ಅಂಜಲಾರದೆ ನಾವು ಕೊಟ್ಟಿದ್ದಾನೆ.